ಕೆಂಗೇರಿಯನ್ ಮಾತ್ರ ಅಲ್ಲ ಬೆಂಗಳೂರಿನ ಈ ಸ್ಥಳದಲ್ಲೂ ಕೂಡ ಜನ ನಾವ್ ಈ ಸಲ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಇದಾರೆ ಕಾರಣ ಆ ಜಾಗದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ರಸ್ತೆ ಡಾಂಬರೆ ನೋಡಿಲ್ವಂತೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಇಲ್ಲಿ ತನಕ ನೀವ್ ಆಟಾಡ್ಸಿದ್ರಿ ಸತಾಯಿಸಿದ್ರೆ ಇನ್ ಮುಂದಕ್ಕೆ ನಾವು ಆಟಾಡಿಸ್ತೀವಿ ನಾವು ಎಲೆಕ್ಷನ್ಗೆ ಓಟ್ ಹಾಕಲ್ಲ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಲೀಡರ್ಸ್ಗೆ ಯಾವ ಭಾಗದ ಜನ ನೋಡ್ತಾ ಹೋಗೋಣ ಹದಿನೈದು ವರ್ಷಗಳಿಂದ ಡಾಂಬರೀಕರಣ ಇಲ್ಲ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಇಂದಿರಾ ನಗರದ ಪಾಳ್ಯ ನಿವಾಸಿಗಳಿಂದ ಮತದಾನ ಬಹಿಷ್ಕಾರ ರಾಜಧಾನಿ ಬೆಂಗಳೂರ ಬ್ರಾಂಡ್ ಮಾಡ್ತೀವಿ ಅಂತ ಸರ್ಕಾರ ಬೊಬ್ಬೆ ಹೊಡ್ಕೊಳ್ತಾನೆ ಇತ್ತು ಆದರೆ ಬೆಂಗಳೂರಿನ ವಾಸ್ತವ ಸ್ಥಿತಿಯಲ್ಲಿ ರಸ್ತೆ ಇಲ್ಲ ಮೂಲಭೂತ ಸೌಕರ್ಯ ಕೆಲ ಏರಿಯಾಗಳಿಗೆ ಸಿಗ್ತಾನೇ ಇಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಇಂದಿರಾನಗರದ ಮೈಕುಲ್ಪಾಳ್ಯ ಹದಿನೈದು ವರ್ಷಗಳಿಂದ ರಸ್ತೆಗೆ ಡಾಂಬ್ರೀಕರಣ ಮಾಡ್ತಾ ಮಣ್ಣು ರೋಡ್ ಹಾಕಿದೆ ಮೂಲಭೂತ ಸೌಕರ್ಯ ಸಿಗದ ಕಾರಣ ಇಲ್ಲಿನ ನಿವಾಸಿಗಳು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಬೆಂಗಳೂರಿನ ಈ ಏರಿಯಾದ ರಸ್ತೆಗಳು ಡಾಂಬರೀಕರಣವನ್ನೇ ಕಂಡಿಲ್ಲ ಪರಿಸ್ಥಿತಿ ಹೇಗಿದೆ ಅಂತೇಳಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಅದು ಬೇರೆ ಎಲ್ಲೂ ಅಲ್ಲ ಇಂದಿರಾನಗರದ ಏಯ್ಟಿ ಫಿಟ್ ರಸ್ತೆಯ ಮೈಕಲ್ ಪಾಳ್ಯ ಈ ಮೈಕಲ್ಪಾಳ್ಯದ ಫೋರ್ತ್ ಕ್ರಾಸ್ನಲ್ಲಿ ತಾವು ಗಮನಿಸ್ತಾ ಹೋಗ್ತಾ ಇದ್ರೆ ಫೋರ್ತ್ ಬಿ ಕ್ರಾಸ್ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ರಸ್ತೆಗಳನ್ನು ನೋಡ್ಬೋದಾಗಿದೆ ಡಾಂಬರೀಕರಣ ಕಂಡಲ್ಲ ಈಗಿರ್ತಕ್ಕಂಥ ಡಾಂಬರೆಲ್ಲವೂ ಕೂಡ ಹಾಳಾಗಿದೆ ಕಳೆದ ಹದಿನೈದು ವರ್ಷದಿಂದ ಇಲ್ಲಾರೂ ಕೂಡ ರಸ್ತೆ ನಿರ್ಮಾಣ ಮಾಡೋದಾಗಲಿ ಡ್ರೈನೇಜ್ ವ್ಯವಸ್ಥೆ ಸರ್ಪಡಿಸೋದಾಗ್ಲಿ ಯಾರೂ ಮಾಡಿಲ್ಲ ಎಲ್ಲವೂ ಕೂಡ ಮಣ್ಣಿನಿಂದ ಕೂಡಿದೆ ಯಾವುದು ಜಲ್ಲಿ ಇಲ್ಲ ಡಾಂಬರ್ ಇಲ್ಲ ಏನು ಇಲ್ಲವೇ ಇಲ್ಲ ಆ ರೀತಿಯಾದಂಥ ಇಲ್ಲಿ ವ್ಯವಸ್ಥೆ ಆಗ್ತಾಯಿದೆ ಹಾಗಾಗಿ ಇಲ್ಲಿನ ಜನರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಮತದಾನ ಬಹಿಷ್ಕಾರ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ಚುನಾವಣಾ ಆಯೋಗಕ್ಕೂ ಕೂಡ ಪತ್ರವನ್ನ ಬರೀತಾ ಎಸ್ ನೀರ್ ಕೊಡಿ ರಸ್ತೆ ಮಾಡಿಕೊಡಿ ಅಂತ ನೂರಾರು ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಪತ್ರ ಬರೋದ್ರೂ ಯಾವುದೇ ಕೆಲಸ ಆಗಿಲ್ಲ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡದೆ ಪ್ರತಿಭಟಿಸೋದಿಕ್ಕೆ ಮುಂದಾಕಿದ್ದಾರೆ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಚುನಾವಣಾ ಆಯೋಗಕ್ಕೆ ಪತ್ರ ಬರೆತಿದ್ದಾರೆ ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡ್ತಿರೋದು ನಮಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರೋಡು ಸುವೇಜು ಮತ್ತು ಏನಾಗಿರೋ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇವಾಗ ನಾವು ನಡ್ಕೊಳೋಕ್ಕೂ ಒಂದು ಪ್ರಾಬ್ಲಮ್ ಆಗುತ್ತೆ ಗ ಇಟ್ಸ್ ನಾನ್ ಮೋಟರಬಲ್ಲು ಮತ್ತು ಸಣ್ಣ ಮಕ್ಕಳು ಆಡೋಕ್ಕೂ ಸು ಜಾಗ ಇಲ್ಲ ಕನಿಷ್ಠ ಮತ್ತು ಏನಾಗುತ್ತೆ ಈ ಓವರ್ ಫ್ಲೋ ಡ್ರೈನೇಜಿಂದ ಸೊಳ್ಳೆಗಳು ಕಟ್ಟ ಎಲ್ತು ಮತ್ತು ವಯಸ್ಸಾಗಿರೋರಿಗೆ ಏನೇ ಏನೋ ಒಂದು ಕಾರಣಕ್ಕೂ ಹೊರಗೆ ಬರೋಕ್ಕಾಗ್ತಲ್ಲ ಸರ್ ನಮ್ಮದು ಸಿಕ್ಕಬಡೆಯದಾಗ್ಬಿಡಿದೆ ಒಂದ್ಸಲಿ ಗಾಡಿ ಬಂದು ಹೋದ್ರೂ ಧೂಳು ಎಲ್ಲ ಕಡೆ ಧೂಳು ಎದೊಳುತ್ತೆ ಸರ್ ನಮ್ಮ ಇಪ್ಪತ್ತು ವರ್ಷದಿಂದ ನಮಗೆ ಈ ರೋಡಲ್ಲಿ ತಾರಾಕೋರಿಲ್ಲ ಯಾರು ರೆಪ್ರೆಸೆಂಟೇಷನ್ ಅಂತಲೇ ನಮ್ಗೆ ಗೊತ್ತಾಗ್ತಲ್ಲ ನಮ್ಗೆ ಯಾರು ಎಮ್ ಎಲ್ ಎ ಯಾರು ಎಂ ಪಿ ಅಂತಲೇ ನಮಗೆ ಬಂದು ಚುನಾವಣೆ ಟೈಮಲ್ಲಿ ಬರೀ ಪ್ಯಾಂಪ್ಲೆಟ್ಸ್ ಕೊಟ್ಟು ಹೋಗ್ತಾರೆ ಬಟ್ ಮತ್ತೆ ನಮ್ಮನ್ನು ತಿರುಗಿ ನೋಡ್ತಾನೆ ಇಲ್ಲ ಅವರು ಯಾರು ಎತ್ತ ಏನಂತ ನಮ್ಮ ಈ ಏರಿಯಾ ಅಡ್ರೆಸ್ಸೇ ಗೊತ್ತಿಲ್ಲ ಜನಕ್ಕೆ ನಮ್ಗೆ ಏನಾದರೂ ಹೆಲ್ಪ್ ಆದರೆ ಅಥಾಗಿ ಮಾಡ್ಬೋದು ವರ್ಷ ವರ್ಷ ಇದೇ ಆಗ್ತಾ ಇದೆ ಓ ಒನ್ಸ್ ಇನ್ ಫೈವ್ ಇಯರ್ಸ್ ಹೋಗ್ತೀವಿ ಮಾಡ್ತೀವಿ ಬಟ್ ನೋರು ಏನು ನಮಗೆ ಇದೇ ಇಲ್ಲ ಸಮಸ್ಯೆ ಬರಿ ಪರಿಹಾರತಾ ಇಲ್ಲ ಎಸ್ ಮತದಾನ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆದ್ರೆ ಮೂಲಭೂತ ಸೌಕರ್ಯ ಕಲ್ಪಿಸ್ತಾ ಇರೋದಕ್ಕೆ ಮತದಾನವನ್ನ ಮೈಕಲ್ ಪಾಳ್ಯ ಜನ ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಲಸ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ರೆ ವೋಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಏನು ಮತದಾನ ಬಹಿಷ್ಕಾರ ನಿರ್ಧಾರ ವಾಪಸ್ ಪಡ್ಕೊಂಡು ಮತ ಹಾಕ್ತಾರಾ ಕಾದು ನೋಡ್ಬೇಕಾಗಿದೆ ಲೋಕೇಶ್ ಕೊಡ್ಗಾದ ಅಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು